ಹರಿಓಂ, ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ ವೇತಾಳ ಪಂಚವಿಂಶತಿಯ ಏಳನೆಯ ಕಥೆಗೆ ಸ್ವಾಗತವನ್ನು ಕೋರ್ತೇನೆ. ಕಥೆಯ ಹೆಸರು ರಾಜ ಚಂಡಸಿಂಹ ಹಾಗೂ ಅವನ ಸೇವಕನ ಕಥೆ. ಎಂದಿನಂತೆ ರಾಜ ತ್ರಿವಿಕ್ರಮ ಸೇನನು ಶಿಂಶಪಾ ವೃಕ್ಷದಲ್ಲಿ ಇರುವ ಆ ಬೇತಾಳವನ್ನು ಬೆನ್ನ ಮೇಲೆ ಹಾಕಿಕೊಂಡು ಆ ಶಾಂತಿಶೀಲ ಆ ಮುನಿಯ ಕಾರ್ಯಸಿದ್ಧಿಗೆ ಕರೆದುಕೊಂಡು ಹೋಗಬೇಕಾದ್ರೆ ಬೇತಾಳ ಹೇಳುತ್ತೆ, ಮಹಾರಾಜ ನೀನು ನಿಜವಾಗ್ಲೂ ಕೂಡ ಹಠವಾದೀಪ. ಎಷ್ಟು ಸಲ ನಾನು ಹೋಗಿ ಮೇಲೆ ಕೂತ್ಕೊಳ್ಳೋದು, ನಿನ್ ಮತ್ತೆ ಮತ್ತೆ ಎಳ್ಕೊಂಡು ಬರ್ತೀಯ. ಆಗ್ಲಿ, ದೂರ ನಾವು ಆ ಮುನಿ ಹತ್ರ ಹೋಗೋದು ಬಹಳ ದೂರ ಇದೆ, ದಾರಿ ದೂರ ಇದೆ. ನಿಂಗೆ ದಾರಿಯ ಆಯಾಸ ಕಳಿಯೋಕ್ಕೆ ನಿಂಗೊಂದು ಕತೆ ಹೇಳ್ತೀನಿ ಕೇಳಪ್ಪ ಅಂತ ಹೇಳ್ತಾರೆ. ಸಮುದ್ರದ ಪೂರ್ವ ದಿಕ್ಕಿನಲ್ಲಿ ತಾಮ್ರಲಿಪ್ತಿ ಅನ್ನುವಂತಹ ಒಂದು ಊರಿತ್ತು. ಆ ಊರನ್ನ ಚಂಡಸಿಂಹ ಅನ್ನುವಂತಹ ಒಬ್ಬ ಮಹಾರಾಜನು ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಆ ಚಂಡಸಿಂಹನು ಮಹಾನ್ ಪರಾಕ್ರಮಿ ಆಗಿರ್ತಾನೆ. ಅವನು ಯಾವುದೇ ರೀತಿಯಾದ ವಿಷಯ ಸುಖಗಳಿಗೆ ಮನಸ್ಸನ್ನ ಕೊಡದೇ ಇರುವವನು ಆಗಿರ್ತಾನೆ. ಹಾಗೂ ಅತ್ಯಂತ ಧೀರನು ಶೂರನು ಆಗಿ ಆ ಒಂದು ರಾಜ್ಯವನ್ನ, ತಾಮ್ರಲಿಪ್ತಿ ರಾಜ್ಯವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ ಇರ್ತಾನೆ. ಅಂತಹ ಒಬ್ಬ ಮಹಾರಾಜನ ಸಮೀಪಕ್ಕೆ ಸತ್ವಶೀಲ ಅನ್ನುವಂತಹ ಒಬ್ಬ ಸೇವಕನು ಬರ್ತಾನೆ. ಈ ಸತ್ವಶೀಲ ಸೇವಕನು ಒಬ್ಬ ರಾಜಕುಮಾರನಾಗಿರ್ತಾನೆ. ಅವನ ರಾಜ್ಯದ ಮೇಲೆ ಪಕ್ಕದ ರಾಜ್ಯದ ಒಬ್ಬ ಮಹಾರಾಜ ದಾಳಿಯನ್ನು ಮಾಡಿ ಎಲ್ಲರನ್ನೂ ಕೂಡ ಕೊಂದು ಬಿಡ್ತಾನೆ. ಹೇಗೋ ತಪ್ಪಿಸಿಕೊಂಡು ಈ ಸತ್ವಶೀಲ ಪ್ರಾಣವನ್ನು ಕಾಪಾಡಿಕೊಂಡು ಬೇರೆಯ ಊರಿಗೆ ಬರ್ತಾನೆ. ಅವನಿಗೆ ಗೊತ್ತಾಗತ್ತೆ, ಚಂಡಸಿಂಹ ಮಹಾರಾಜನು ತುಂಬ ಧೀರೋದಾತ್ತನಾಗಿದ್ದಾನೆ, ಅವನ ಸೇವೆಯನ್ನು ನಾನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಅವನು ಚಂಡಸಿಂಹನನ್ನು ಹುಡುಕಿಕೊಂಡು ಬರ್ತಾನೆ. ಚಂಡಸಿಂಹನು ಹುಡುಕಿಕೊಂಡು ಬಂದಾಗ ಮಹಾರಾಜನಿಗೂ ಹಾಗೂ ಸತ್ವಶೀಲನಿಗೂ ಭೇಟಿಯೇ ಆಗೋದಿಲ್ಲ. ಹೇಗಾದರೂ ಮಾಡಿ ಅವನ ಸಮೀಪಕ್ಕೆ ಹೋಗಬೇಕು ಅಂದರೆ ಚಂಡಸಿಂಹನ ಸಮೀಪಕ್ಕೆ ಹೋಗೋಕ್ಕೆ ಯಾರೂ ಕೂಡ ಇವನ ವೇಷಭೂಷಣಗಳನ್ನು ನೋಡಿ ಯಾರೂ ಬಿಡ್ತಾನೆ ಇರಲಿಲ್ಲ. ಆ ಬಿಡದೇ ಇದ್ದಾಗ ಏನಾಗುತ್ತೆ ಅಂದರೆ ಇವನಿಗೊಂದು ಕೆಲಸ ಸಿಗುತ್ತೆ. ಏನು ಅಂದರೆ ಚಂಡಸಿಂಹನ ಸೇವಕನ ಮನೆಯ ದ್ವಾರವನ್ನು ಕಾಯುವ ಕೆಲಸ. ಅಂದರೆ ಚಂಡಸಿಂಹನ ಮನೆ ಕಾಯೋ ಕೆಲಸ ಅಲ್ಲ, ಚಂಡಸಿಂಹನಿಗೊಬ್ಬ ಸೇವಕ ಇರ್ತಾನೆ, ಅವನ ಮನೆ ಕಾಯುವ ಕೆಲಸ ಇವನಿಗೆ ಸಿಗುತ್ತೆ. ಹೊಟ್ಟೆಪಾಡಿಗೋಸ್ಕರ ಆ ಕೆಲಸವನ್ನೇ ಮಾಡ್ತಾ ಇರ್ತಾನೆ. ಸುಮಾರು 10 ವರ್ಷಗಳ ಕಾಲ ಅದೇ ಕೆಲಸವನ್ನು ಮಾಡ್ತಾನೆ ಸತ್ವಶೀಲ. ಒಮ್ಮೆ ಏನಾಗುತ್ತೆ ಅಂದರೆ ಈ ಒಬ್ಬ ಚಂಡಸಿಂಹನು ಬೇಟೆಗೋಸ್ಕರ ಕಾಡಿಗೆ ಹೊರಡ್ತಾನೆ. ಕಾಡಿಗೆ ಹೊರಟಾಗ ಈ ಸೇವಕನು ಸತ್ವಶೀಲನು ಕೂಡ ಮಹಾರಾಜನನ್ನ ಕಾಪಾಡುವ ಕೆಲಸಕ್ಕೆ ಆ ಸತ್ವಶೀಲನನ್ನು ಹಾಕಿಕೊಳ್ತಾರೆ. ಇವನು ಒಂದು ಈಟಿಯನ್ನು ಹಿಡಿದುಕೊಂಡು ಮಹಾರಾಜನ ಮುಂದೆ ಕುದುರೆಯ ಮುಂದೆ ಓಡೋಡಿ ಹೋಗಬೇಕು, ಅವನ ಹಿಂದೆ ಮುಂದೆ ಓಡೋಡಿ ಹೋಗಿ ಮಹಾರಾಜನ ರಕ್ಷಣೆ ಮಾಡಬೇಕು. ಕಾಡಿಗೆ ಹೋಗ್ತಾನೆ ಚಂಡಸಿಂಹ, ಅನೇಕ ಕ್ರೂರ ಮೃಗಗಳೆಲ್ಲವನ್ನೂ ಕೂಡ ಕೊಲ್ತಾನೆ. ಆ ಸಂದರ್ಭದಲ್ಲಿ ಚಂಡಸಿಂಹನಿಗೆ ದೂರದಲ್ಲಿ ಒಂದು ಕಾಡಿನ ಹಂದಿ ಕಾಣಿಸುತ್ತೆ. ಆ ಕಾಡಿನ ಹಂದಿಯನ್ನು ಅಟ್ಟಿಸಿಕೊಂಡು ಚಂಡಸಿಂಹ ದೂರದಲ್ಲಿ ಅಟ್ಟಿಸಿಕೊಂಡು ಮುಂದೆ 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 ಮುಂದಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಆ ಎಷ್ಟು ದೂರಕ್ಕೆ ಅವನು ಹೋಗ್ತಾನಪ್ಪ ಅಂದ್ರೆ ಅವನು ಬೇಟೆಯಾಡ್ತಿದ್ದಂತಹ ಕಾಡನ್ನ ಬಿಟ್ಟು ಪಕ್ಕದ ಕಾಡಿಗೆ ಹೊರಟೋಗ್ತಾನೆ. ಪಕ್ಕದ ಕಾಡಿಗೆ ಹೋದಾಗ ಏನಾಗುತ್ತೆ, ಆ ಕಾಡು ಹಂದಿ ಒಂದು ದೊಡ್ಡ ಮರ ಒಂದು ಗಿಡಗಳ ಪೊದೆಗಳ ನಡುವೆ ಹೊರಟು ಹೋಗುತ್ತೆ, ತಪ್ಪಿಸಿಕೊಂಡು ಬಿಡುತ್ತೆ. ಸುತ್ತಮುತ್ತ ನೋಡ್ತಾನೆ, ಹೊಸ ಕಾಡು, ದಾರಿ ಗೊತ್ತಿಲ್ಲ, ಏನ್ ಮಾಡೋದು ಅಂತ ಆಲೋಚನೆ ಮಾಡಬೇಕಾದ್ರೆ ಆ ಇತ್ತ ಸತ್ವಶೀಲನು ಆ ಈಟಿಯನ್ನು ಹಿಡಿದುಕೊಂಡೇ ಓಡೋಡಿ 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 ಮಹಾರಾಜನ ಹಿಂದೆ ಹಿಂಬಾಲಿಸಿಕೊಂಡು ಬಂದು ಬಿಡ್ತಾನೆ. ಹಿಂಬಾಲಿಸಿಕೊಂಡು ಬಂದಾಗ ಆ ಸತ್ವಶೀಲನನ್ನು ನೋಡಿ ಮಹಾರಾಜನಿಗೊಂದಷ್ಟು ಸಮಾಧಾನ ಆಗುತ್ತೆ. ಅಬ್ಬಾ, ಒಬ್ಬನಾದರೂ ನನ್ನ ಜೊತೆಗೆ ಇದಾನಲ್ಲ ಅಂತ ಸಮಾಧಾನ ಆಗುತ್ತೆ. ತಕ್ಷಣ ಸತ್ವಶೀಲನಿಗೆ ಮಹಾರಾಜ ಕೇಳ್ತಾನೆ, ಏನಪ್ಪ ನಿನಗೆ ಈ ಒಂದು ಮತ್ತೆ ವಾಪಸ್ಸು ಹೋಗೋ ತಾಮ್ರಲಿಪ್ತಿಗೆ ಹೋಗೋ ದಾರಿ ಗೊತ್ತಿದೆಯಾ ಅಂತ ಕೇಳ್ತಾನೆ. ಹಂಗೆ ಕೇಳಿದಾಗ ಸತ್ವಶೀಲ ಹೇಳ್ತಾನೆ, ಗೊತ್ತಿದೆ ಮಹಾರಾಜ, ನನಗೆ ದಾರಿ ಗೊತ್ತಿದೆ ಅಂತ ಹೇಳ್ತಾನೆ. ಆಗ ತಕ್ಷಣ ಸತ್ವಶೀಲ ಹೇಳ್ತಾನೆ, ಮಹಾರಾಜ ನೀವು ತುಂಬ ದೂರ ಬಂದಿದ್ದೀರಾ,
ತುಂಬಾ ದಣಿವಾಗಿದೆ, ಆಯಾಸ ಆಗಿದೆ, ಇಲ್ಲೇ ಒಂದಷ್ಟು ಕಾಲ ವಿಶ್ರಾಂತಿ ಮಾಡಿ ಅಂತ ಹೇಳ್ತಾನೆ. ಆಗ ಮಹಾರಾಜ ಚಂಡಸಿಂಹ ಹೇಳ್ತಾನೆ, ನಂಗೆ ತುಂಬಾ ಬಾಯಾರಿಕೆ ಆಗಿದೆಯಪ್ಪ, ಇಲ್ಲೆಲ್ಲಾದರೂ ನೀರಿನ ಒಂದು ಸೆಲೆ ಇದೆಯಾ ನೋಡು ಅಂತ ಹೇಳಿದಾಗ ತಕ್ಷಣ ಸತ್ವಶೀಲ ಒಂದು ದೊಡ್ಡ ಮರವನ್ನು ಹತ್ತುತ್ತಾನೆ. ಸುತ್ತಮುತ್ತ ನೋಡಿದಾಗ ಒಂದು ದೂರದಲ್ಲಿ ಅವನಿಗೆ ಜಲಚರ ಪಕ್ಷಿಗಳು ಹಾರುತ್ತಿರೋದು, ಅವುಗಳ ಶಬ್ದ ಕೇಳಿಸುತ್ತೆ. ಆಗ ಮಹಾರಾಜನಿಗೆ ಹೇಳ್ತಾನೆ, ಮಹಾರಾಜ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನಮಗೆ ನೀರಿನ ಸೆಲೆ ಇದೆ, ಬನ್ನಿ ಅಂತ ಹೇಳ್ತಾನೆ. ಅಲ್ಲಿಗೆ ಹೋದಾಗ ಒಂದು ಸುಂದರವಾದಂತಹ ಸರೋವರವನ್ನು ನೋಡ್ತಾನೆ. ಅಲ್ಲಿ ಮತ್ತೆ ಸತ್ವಶೀಲ ಚಂಡಸಿಂಹನಿಗೆ ಹೇಳ್ತಾನೆ, ಮಹಾರಾಜ ನೀವಿಲ್ಲೇ ಸ್ನಾನ ಮಾಡಿ ಒಂದಷ್ಟು ಕಾಲ ವಿಶ್ರಾಂತಿ ಮಾಡಿ, ಯಾಕಂದರೆ ಬಿಸಿಲು ಸೂರ್ಯನ ನಡುನತ್ತಿ ಮೇಲೆ ಇದ್ದಾನೆ, ಸ್ವಲ್ಪ ಸೂರ್ಯನು ಬಿಸಿಲಿನ ತಾಪ ಕಡಿಮೆ ಆದ ತಕ್ಷಣ ನಾವಿಲ್ಲಿಂದ ತಾಮ್ರಲಿಪ್ತಿಯ ಕಡೆಗೆ ಹೊರಡೋಣ ಅಂತ ಹೇಳ್ತಾನೆ. ಆ ಹೇಳಿದ ತಕ್ಷಣ ಚಂಡಸಿಂಹ ಹೇಳ್ತಾನೆ, ಏ ನೋಡಪ್ಪ ನಂಗೆ ಬಹಳ ಒಂದು ಹಸಿವಾಗ್ತಾ ಇದೆ, ಆದ್ರಿಂದ ಇಲ್ಲೇನಾದರೂ ಒಂದು ಹಣ್ಣು ಇತ್ಯಾದಿಗಳೇನಾದ್ರೂ ಇದೆಯಾ ನೋಡು ಹಸಿವನ್ನು ಇಂಗಿಸಿಕೊಳ್ಳಕ್ಕೆ ಅಂತ ಹೇಳ್ತಾನೆ. ಸತ್ವಶೀಲ ಸುತ್ತಮುತ್ತ ಎಲ್ಲ ಹೋಗಿ ಬರ್ತಾನೆ, ಯಾವುದೇ ಒಂದು ಹಣ್ಣಿನ ವೃಕ್ಷ ಅವನಿಗೆ ಕಾಣಿಸೋದಿಲ್ಲ. ಅವನು ಬರಿ ಕೈಯಲ್ಲಿ ವಾಪಸ್ ಬರ್ತಾನೆ. ಮಹಾರಾಜನ ಮುಂದೆ ಬಂದು ನಿಂತು, ಮಹಾರಾಜ ನನಗೆ ಇಲ್ಲೆಲ್ಲೂ ಕೂಡ ಹಣ್ಣು ಇತ್ಯಾದಿಗಳೇನು ಸಿಗಲಿಲ್ಲ, ಆದರೆ ನಿಮಗೆ ಕೊಡೋಕ್ಕೆ ನನ್ನ ಹತ್ರ ಒಂದು ವಸ್ತು ಇದೆ ಅಂತ ಹೇಳಿಕೊಂಡು ತನ್ನ ಒಂದು ಮೇಲಿನ ಹೊದಿಯ ಪಂಚೆಯನ್ನು, ಮೇಲೊಂದು ವಸ್ತ್ರ ಹಾಕ್ಕೊಂಡಿರ್ತಾನಲ್ಲ ಅದರ ತುದಿಯನ್ನು ಬಿಚ್ಚಿ ಅದರಿಂದ ಎರಡು ನೆಲ್ಲಿಕಾಯಿಯನ್ನು ತೆಗೆದು ಮಹಾರಾಜನ ಕೈಗೆ ಇಡ್ತಾನೆ. ಮಹಾರಾಜನ ನೆಲ್ಲಿಕಾಯಿಯನ್ನು ನೋಡ್ತಾನೆ, ನೋಡಿ ತಕ್ಷಣ ಆಶ್ಚರ್ಯ ಆಗುತ್ತೆ, ಈ ನೆಲ್ಲಿಕಾಯಿ ಎಲ್ಲಿಂದ ಸಿಕ್ತು ನಿನಗೆ ಅಂತ ಹೇಳಿದಾಗ ಆ ಸತ್ವಶೀಲ ಹೇಳ್ತಾನೆ, ಮಹಾರಾಜ ಕಳೆದ 10 ವರ್ಷಗಳಿಂದ ನನ್ನ ಜೀವಕ್ಕೆ ಆಸರೆ ಈ ನೆಲ್ಲಿಕಾಯಿಗಳೇ ಆಗಿದೆ, ಬೇರೆಯ ಪದಾರ್ಥವನ್ನು ನಾನು ತಿಂದೇ ಇಲ್ಲ, ಹೇಗಾದರೂ ಈ ನೆಲ್ಲಿಕಾಯಿಗಳನ್ನು ತಿಂದು ನಾನು ನನ್ನ ಜೀವವನ್ನು ಉಳಿಸಿಕೊಳ್ತಿದ್ದೀನಿ ಅಂತ ಹೇಳಿದಾಗ ತಕ್ಷಣ ಮಹಾರಾಜನಿಗೆ ಪೆಚ್ಚಾಗ್ಬಿಡುತ್ತೆ. ನನ್ನ ಒಂದು ರಾಜ್ಯದೊಳಗೆ ಇಂತಹ ಕಡು ಬಡವನಿದ್ದಾನೆ, ಇಷ್ಟು ಕಷ್ಟಪಡ್ತಾ ಇದ್ದಾನೆ, ಅವನ ಹಸಿವಿನ ಕಾರಣವನ್ನೂ ತಿಳಿದುಕೊಳ್ಳದೆ ಹೋದ್ನೆ ನಾನು, ಎಂತಹ ರಾಜನಿರ್ಬೇಕು ನಾನು, ಒಬ್ಬ ಪ್ರಜೆಗಳ ಕಷ್ಟವನ್ನೇ ಅರ್ಥ ಮಾಡಿಕೊಳ್ಳದೆ ಇರುವಂತಹ ರಾಜನಾಗ್ಬಿಟ್ಟನಲ್ಲ ನಾನು ಅಂತ ಅನ್ಕೊಂಡು ಅತ್ಯಂತ ದುಃಖ ಪಡ್ತಾನೆ. ಆಗ ಆ ಚಂಡಸಿಂಹ ಕೇಳ್ತಾನೆ, ಯಾರು ನೀನು, ನಿನ್ನ ಹೆಸರೇನು ಅಂತ ಕೇಳಿದಾಗ ಆಗ ಅವನು ಹೇಳ್ತಾನೆ, ನನ್ನ ಹೆಸರು ಸತ್ವಶೀಲ ಅಂತ, ನಿಮ್ಮ ಸೇವೆಗೋಸ್ಕರ ನಾನು ದೂರದ ಊರಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ತಾನು ಯುವರಾಜ ಅನ್ನೋದನ್ನು ಅವನೇನು ಹೇಳ್ಕೊಡೋದಿಲ್ಲ. ಆ ನೆಲ್ಲಿಕಾಯಿಗಳನ್ನು ತಿಂತಾನೆ, ಸ್ವಲ್ಪ ಶಕ್ತಿ ಬರುತ್ತೆ. ನೋಡಿ ಅಷ್ಟೊತ್ತಿಗೆ ಆ ಸತ್ವಶೀಲನು ಆ ಕುದುರೆಯ ಒಂದು ಲಗಾಮು ಇತ್ಯಾದಿಗಳನ್ನೆಲ್ಲವನ್ನು ಬಿಚ್ಚಿ ಅದಕ್ಕೂ ನೀರು ಇತ್ಯಾದಿಗಳನ್ನು ಕುಡಿಸಿ ಹಸಿರು ಹುಲ್ಲುಗಳನ್ನು ತಿನ್ನಿಸಿ ಮತ್ತೆ ಕುದುರೆಗೆ ಶಕ್ತಿ ಬರುವ ಹಾಗೆ ತಯಾರಿಯನ್ನು ಮಾಡಿರ್ತಾನೆ. ತಯಾರಿಯನ್ನು ಮಾಡಿದಾಗ ತಕ್ಷಣ ಮಹಾರಾಜನು ಆ ಕುದುರೆ ಮೇಲೆ ಕುಳಿತುಕೊಳ್ತಾನೆ. ಕುಳಿತುಕೊಂಡು ಸತ್ವಶೀಲನಿಗೆ ಹೇಳ್ತಾನೆ, ಸತ್ವಶೀಲ ನೀನು ಹಿಂದೆ ಕುತ್ಕೊಳ್ಳಪ್ಪ ಅಂತ ಹೇಳಿದ್ರೆ ಸತ್ವಶೀಲ ಒಪ್ಪೋದಿಲ್ಲ. ಇಲ್ಲ ಮಹಾರಾಜ, ನಿಮ್ಮ ಸಮಕ್ಕೆ ನಾನು ಕುಳಿತುಕೊಳ್ಳೋದು ಚೆನ್ನಾಗಿರೋದಿಲ್ಲ, ನಾನು ಮುಂದೆ ಓಡಿ ಹೋಗ್ತೇನೆ, ನೀವು ನನ್ನನ್ನು ಹಿಂಬಾಲಿಸಿ ಅಂತ ಹೇಳ್ತಾನೆ. ಆ ಕುದುರೆಯನ್ನು ಓಡಿಸಬೇಕಾದಾಗ ಚಂಡಸಿಂಹನಿಗೆ ಆಲೋಚನೆ ಬರುತ್ತೆ, ಇವನು ನಿಜವಾಗಲೂ ಕೂಡ ಉತ್ತಮ ಕುಲದಲ್ಲಿ ಹುಟ್ಟಿದವನಾಗಿದ್ದಾನೆ. ನೋಡಿ ಚಂಡಸಿಂಹನ ಒಂದು ತಿಳುವಳಿಕೆ ಎಷ್ಟು ಚೆನ್ನಾಗಿದೆ ಅಂದರೆ, ನೀರು ಅಂತ ಅಂದಾಗ ಅವನು ಮರದ ಮೇಲೆ ಹತ್ತಿ ಜಲಚರ ಪಕ್ಷಿಗಳು ಎಲ್ಲಿ ಕಲರವ ಮಾಡ್ತಾ ಇರುತ್ತೆ, ಎಲ್ಲಿ ಹಾರತೋ ಅಲ್ಲಿ ನೀರಿನ ಸೆಲೆ ಇದೆ ಅನ್ನುವುದನ್ನು ಗುರುತಿಸುವಂತಹ ಶಕ್ತಿಯನ್ನು ನೋಡಿದ್ದಾನೆ. ಎರಡನೆಯದು, ನಾನು ಓಡೋಡಿ ಓಡೋಡಿ ಕುದುರೆಯನ್ನು ಓಡಿಸಿಕೊಂಡು ಬಂದರೂ ಕೂಡ ನಾನು ಬಂದ ದಾರಿಯನ್ನು ಕೇವಲ ಕುದುರೆಯ ಹೆಜ್ಜೆ ಗುರುತು, ಅಕ್ಕಪಕ್ಕ ಮುರಿದ ಗಿಡಮರ ಬಳ್ಳಿಗಳನ್ನು ಗುರುತಿಟ್ಟುಕೊಂಡು ನಾನಿರುವ ಜಾಗಕ್ಕೆ ಹಿಂದೆ ಓಡೋಡಿ ಬಂದವನಾಗಿದ್ದಾನೆ ನನ್ನನ್ನು ಕಾಪಾಡೋದಕ್ಕೋಸ್ಕರ. ಮೂರನೆಯದು, ಮತ್ತೆ ನಾನು ಅಷ್ಟು ದೂರ ಹೋಗಬೇಕು ಅಂತ ಆದಾಗ ಮತ್ತೆ ಕುದುರೆಗೆ ಶಕ್ತಿ ಬೇಕು ಅಂತ ಆ ಕುದುರೆಗೂ ಕೂಡ ಆಯಾಸ ಪರಿಹಾರವನ್ನು ಮಾಡಿದ್ದಾನೆ. ನಾಲ್ಕನೆಯದು, ತನ್ನ ಪ್ರಾಣಕ್ಕೆ ಆಧಾರವಾಗಿದ್ದಂತಹ ಆ ಎರಡು ನೆಲ್ಲಿಕಾಯಿಗಳನ್ನು ಕೂಡ ನನಗೇ ಕೊಟ್ಟಿದ್ದಾನೆ. ಇಂತಹ ಒಬ್ಬ ರಾಜಭಕ್ತನು, ರಾಜಸೇವಕನು,
ಮತ್ತೆ ನನಗೆ ಸಿಗೋದಿಲ್ಲ ಅಂತ ಅಂದುಕೊಂಡು ಆ ಸತ್ ಮನಸ್ಸಲ್ಲೇ ವಿಚಾರವನ್ನು ಮಾಡ್ತಾ ಆ ಚಂಡಸಿಂಹನು ಆ ಸತ್ವಶೀಲನನ್ನು ಹಿಂಬಾಲಿಸಿಕೊಂಡು ಹೋಗ್ತಾನೆ. ಹಿಂಬಾಲಿಸಿಕೊಂಡು ಹೋದಾಗ ಸ್ವಲ್ಪ ದೂರ ಹೋದ ತಕ್ಷಣವೇ ಮಹಾರಾಜನ ಸೈನಿಕರು ಕಾಣಿಸ್ತಾರೆ. ಅವರೂ ಕೂಡ ಮಹಾರಾಜನ ಹುಡುಕ್ತಿರ್ತಾರೆ. ಅವರು ಮತ್ತೆ ತಾಮ್ರಲಿಪ್ತಿಯನ್ನು ಊರನ್ನು ತಲುಪ್ತಾರೆ. ಊರನ್ನು ತಲುಪಿ ಮಾರನೆಯ ದಿನ ರಾಜಸಭೆಯನ್ನು ಕರೀತಾನೆ. ರಾಜಸಭೆಯನ್ನು ಕರೆದ ತಕ್ಷಣವೇ ಆ ಸತ್ವಶೀಲನ ಧೈರ್ಯ ಹಾಗೂ ಗುಣವನ್ನು ಮಹಾರಾಜನು ರಾಜಸಭೆಯೊಳಗೆ ಹೊಗಳ್ತಾನೆ. ಎಷ್ಟರ ಮಟ್ಟಿಗೆ ಹೊಗಳ್ತಾನಪ್ಪ ಅಂತ ಆಯಿತು ಅಂದರೆ, ಆ ಮಹಾರಾಜನು ಆ ಸತ್ವಶೀಲನಿಗೆ ತನ್ನ ಆಪ್ತ ಸೇವಕನ ಹುದ್ದೆಯನ್ನು ಕೊಡ್ತಾನೆ. ತನ್ನ ಆಪ್ತ ಸೇವಕನ ಹುದ್ದೆಯನ್ನು, ಪಕ್ಕದಲ್ಲೇ ನಿಂತು ಅಂಗರಕ್ಷಕನ ಹುದ್ದೆಯನ್ನು ಚಂಡಸಿಂಹನು ಸತ್ವಶೀಲನಿಗೆ ಕೊಡ್ತಾನೆ. ಒಳ್ಳೆಯ ಮನೆಯನ್ನು ಕೊಡ್ತಾನೆ, ವಸ್ತ್ರಗಳನ್ನು ಕೊಡ್ತಾನೆ, ಊಟ ಉಪಚಾರಗಳಿಗೆ ಆಗುವ ಎಲ್ಲ ಸಲಕರಣೆಗಳನ್ನು, ಸೇವಕರನ್ನು. ಇವನು ಸೇವಕ ವೃತ್ತಿಯಲ್ಲಿದ್ದ, ಈಗ ಸತ್ವಶೀಲನಿಗೆ ಸೇವಕರನ್ನು ಕೊಡ್ತಾನೆ. ಅಷ್ಟು ಚೆನ್ನಾಗಿ ನೋಡಿಕೊಂಡು ಆನಂದದಿಂದ ಚಂಡಸಿಂಹನು, ಚಂಡಸಿಂಹ ಹೇಳ್ತಾನೆ, ಇನ್ನು ಮುಂದೆ ನೀನು ನನ್ನ ಮಿತ್ರನಪ್ಪ, ನನ್ನ ಸೇವಕನಲ್ಲ ನೀನು, ಯಾಕಂದ್ರೆ ನನ್ನ ಪ್ರಾಣವನ್ನು ನೀನು ಕಾಪಾಡಿದೀಯಾ ಅಂತ ಹೇಳ್ತಾನೆ. ಮಿತ್ರನಂತೆ ವ್ಯವಹಾರವನ್ನು ಮಾಡಿಕೊಂಡು ಇರೋದಕ್ಕೆ ಶುರು ಮಾಡ್ತಾನೆ. ಹೀಗೆಲ್ಲ ಆದ ಮೇಲೆ ಹೀಗೆ ನಡೀತಾ ಇರಬೇಕಾದ್ರೆ ಒಮ್ಮೆ ಚಂಡಸಿಂಹ ಹೇಳ್ತಾನೆ, ಸತ್ವಶೀಲ ನೀನು ಈಗಿಂದೀಗೆ ನೀನು ಸಿಂಹಳ ದ್ವೀಪಕ್ಕೆ ಹೋಗಪ್ಪ, ಅಲ್ಲಿನ ಯುವರಾಣಿಯನ್ನ ನಾನು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೇನೆ, ನನ್ನ ಮದುವೆಯ ಇಚ್ಛೆಯನ್ನ ಆ ಸಿಂಹಳ ದ್ವೀಪದ ಮಹಾರಾಜನಿಗೆ ತಿಳಿಸು ಅಂತ ಹೇಳ್ತಾನೆ. ಆ ಒಂದು ಮಾತನ್ನ ಕೇಳಿದ ತಕ್ಷಣವೇ ಸತ್ವಶೀಲನು ಒಂದು ತನ್ನ ಎರಡು ಮೂರು ಜನ ಮಂತ್ರಿಗಳನ್ನ ಕರೆದುಕೊಳ್ತಾನೆ, ನಂತರ ಇಬ್ಬರು ಮೂರು ಜನ ಪುರೋಹಿತರನ್ನ ಕರೆದುಕೊಳ್ತಾನೆ. ದೊಡ್ಡ ಒಂದು ಹಡಗಿನೊಳಗೆ ಆ ಕುಲದೇವತೆಗೆ ಪೂಜೆಯನ್ನು ಮಾಡಿ ದಾರಿ ಎಲ್ಲವೂ ಕೂಡ ಸುಗಮವಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಆ ಹಡಗಲ್ಲಿ ಕುಳಿತುಕೊಂಡು ಸಿಂಹಳ ದ್ವೀಪದ ಕಡೆಗೆ ಪ್ರಯಾಣವನ್ನ ಮಾಡ್ತಾರೆ. ಸಮುದ್ರದ ಮಧ್ಯದಲ್ಲಿ ಹೋಗಬೇಕಾದ್ರೆ ಸತ್ವಶೀಲನಿಗೆ ಒಂದು ಆಶ್ಚರ್ಯಕರವಾದಂತಹ ಒಂದು ಸಂಗತಿ ಕಾಣಿಸುತ್ತೆ. ಏನಪ್ಪಾ ಅಂದ್ರೆ, ಸಮುದ್ರದ ಮಧ್ಯದಲ್ಲಿ ಒಂದು ಧ್ವಜಸ್ತಂಭ ಕಾಣಿಸುತ್ತೆ. ಆ ಧ್ವಜಸ್ತಂಭದ ಧ್ವಜದಲ್ಲಿ ಒಂದು ವಿಚಿತ್ರವಾದಂತಹ ಚಿಹ್ನೆ ಇರೋದು ಆಗತ್ತೆ. ಆ ವಿಚಿತ್ರವಾದ ಚಿಹ್ನೆಯನ್ನು ನೋಡಿ ತಕ್ಷಣವೇ ಆ ಸತ್ವಶೀಲನು ಅಂದುಕೊಳ್ತಾನೆ, ಯಾವುದಿದು ಇಂತಹ ಒಂದು ವಿಚಿತ್ರವಾದಂತಹ ಚಿಹ್ನೆ ಇದೆಯಲ್ಲ ಇದು, ನಾವು ನಮ್ಮ ಒಂದು ಯಾವುದೇ ಒಂದು ರಾಜ್ಯದ ಒಂದು ಚಿಹ್ನೆ ಇದಲ್ಲ ಇದು, ಇದ್ಯಾವುದಿದು ಅತ್ಯಂತ ವಿಚಿತ್ರವಾದ ಚಿಹ್ನೆ ಇದೆಯಲ್ಲ ಅಂತ ಅಂದುಕೊಂಡಾಗ, ಅಂದುಕೊಳ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಒಂದು ದೊಡ್ಡ ಬಿರುಗಾಳಿ ಬೀಸ್ಬಿಡುತ್ತೆ. ಆ ಬಿರುಗಾಳಿ ಬೀಸಿದ ತಕ್ಷಣವೇ ಆ ಹಡಗು ಅಲ್ಲಾಡೋದಕ್ಕೆ ಶುರುವಾಗುತ್ತೆ. ಯಾವಾಗ ಆ ಧ್ವಜಸ್ತಂಭದ ಸಮೀಪಕ್ಕೆ ಹಡಗು ಬರುತ್ತೆ, ಸತ್ವಶೀಲ ಏನ್ ಮಾಡ್ತಾನೆ ಅಂದ್ರೆ, ಒಮ್ಮೆಲೇ ತನ್ನ ಖಡ್ಗವನ್ನ ಜಾಗ್ರತೆಯಾಗಿ ಸೊಂಟಕ್ಕೆ ಸಿಗಿಸಿಕೊಂಡು ಆ ಧ್ವಜಸ್ತಂಭ ಇದ್ದ ಕಡೆಗೆ ಧುಮುಕಿ ಬಿಡ್ತಾನೆ. ಧುಮುಕಿ ಕೆಳಭಾಗದಲ್ಲಿ ಹೋಗ್ತಾನೆ. ಆ ಧ್ವಜಸ್ತಂಭವನ್ನು ಹಿಡಿದು 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 ಕೆಳಗಿನ ತಂಕನು ಕೂಡ ಅವನು ಹೋಗ್ತಾನೆ. ಇತ್ತ ಏನಾಗುತ್ತೆ, ಬಿರುಗಾಳಿ ಜಾಸ್ತಿಯಾಗಿ ಆ ಹಡಗು ಮುಳುಗಿ ಅದರೊಳಗಿದ್ದಂಥವರೆಲ್ಲರೂ ಕೂಡ ಜಲಚರಗಳಿಗೆ ಆಹಾರವಾಗಿ ಬಿಡ್ತಾರೆ. ಯಾವಾಗ ಧ್ವಜಸ್ತಂಭವನ್ನ ಹಿಡಿದು ಕೆಳಗಡೆ ತನಕ ಹೋದ್ನೋ, ಸತ್ವಶೀಲನಿಗೆ ಇನ್ನೊಂದು ಆಶ್ಚರ್ಯ ಆಗುತ್ತೆ. ಆ ಧ್ವಜಸ್ತಂಭದ ಕೆಳಭಾಗದಲ್ಲಿ ಒಂದು ವಿಶಾಲವಾದಂತಹ ಒಂದು ಕಾತ್ಯಾಯನಿಯ ದೇವಸ್ಥಾನ ಇರುತ್ತೆ, ದೇವಿಯ ದೇವಸ್ಥಾನ ಇರುತ್ತೆ. ಆ ಒಂದು ದೇವಸ್ಥಾನವನ್ನು ನೋಡಿ ಒಳಗಡೆ ಹೋಗ್ತಾನೆ, ದೇವಿಗೆ ನಮಸ್ಕಾರವನ್ನು ಮಾಡ್ತಾನೆ. ಆ ದೇವಿಯ ರೂಪವು ಅದ್ಭುತವಾಗಿರುತ್ತೆ. ಆ ದೇವಸ್ಥಾನ ಪರಿಪೂರ್ಣವಾಗಿ ಬಂಗಾರದಿಂದ ಮಾಡಿರ್ತಾರೆ. ನವರತ್ನ ಖಚಿತವಾದ ಸೋಪಾನ ಮೆಟ್ಟಲುಗಳು ಇರುತ್ತೆ. ಎಲ್ಲ ಕಡೆ ವಜ್ರ ವೈಡೂರ್ಯಗಳಿಂದ ದೇವಸ್ಥಾನವನ್ನು ಶೃಂಗಾರವನ್ನು ಮಾಡಿರ್ತಾರೆ. ಅಷ್ಟು ಅಲಂಕಾರಯುತವಾದ ದೇವಸ್ಥಾನವನ್ನು ನೋಡಿ, ಒಂದೊಂದನ್ನು ನೋಡಿ ಕೂಡ ಅವನು ಆಶ್ಚರ್ಯ ಪಡ್ತಾನೆ. ಆಶ್ಚರ್ಯಪಟ್ಟು ದೇವಸ್ಥಾನದ ಮುಂದಿರುವ ಮೆಟ್ಟಲಿನ ಮೇಲೆ ಬಂದು ಕುಳಿತುಕೊಳ್ತಾನೆ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ, ದೇವಸ್ಥಾನದ ಇನ್ನೊಂದು ಭಾಗದ ದ್ವಾರದಿಂದ ಒಬ್ಬಳು ಅತ್ಯಂತ ಸುಂದರಿಯು ಪ್ರವೇಶವನ್ನು ಮಾಡ್ತಾಳೆ. ಪ್ರವೇಶ ಮಾಡಿ ಗರ್ಭಗುಡಿಗೆ ಅವಳು ಹೋಗಿ ಪೂಜೆಯನ್ನ ಮಾಡ್ತಾಳೆ. ಅವಳ ಜೊತೆಗೆ ಅನೇಕ ಜನ ಸೇವಕರು ಕೂಡ, ಸಖಿಯರು ಕೂಡ ಇರ್ತಾರೆ. ಹಾಗೆ ಸಖಿಯರನ್ನ ನೋಡಿ, ಸಖಿಯರಿಂದ ಸುತ್ತುವರೆದಂತಹ ಆ ಹೆಣ್ಣು ಮಗಳು ಆ ಸತ್ವಶೀಲನನ್ನ ನೋಡೋದೇ ಇಲ್ಲ.
ಅವಳ ಸಖಿಯರು ಸತ್ವಶೀಲನನ್ನ ನೋಡ್ತಾಳೆ, ಅವಳು ಹಾಗೆಯೇ ಯಾವ ದ್ವಾರದಿಂದ ಬಂದಿದ್ಲೋ ಆ ದ್ವಾರದ ಕಡೆಗೆ ಅವಳು ಹೋಗಿಬಿಡ್ತಾಳೆ. ಅವಳನ್ನ ನೋಡಿದ ತಕ್ಷಣವೇ ಸತ್ವಶೀಲನ ಹೃದಯದಲ್ಲಿ ಅವಳನ್ನ ಮದುವೆ ಆಗಬೇಕು ಅನ್ನುವಂತಹ ಒಂದು ಆಸೆ ಹುಟ್ಟತ್ತೆ. ಇವಳು ಎಲ್ಲಿಂದ ಬಂದು ಈ ಸಮುದ್ರ ಮಧ್ಯದೊಳಗೆ ಇವಳು ಎಲ್ಲಿ ವಾಸ ಮಾಡ್ಕೊಂಡಿದ್ದಾಳೆ ಅನ್ನೋದು ನೋಡಬೇಕು ಅಂತ ಅಂದುಕೊಂಡು ತಕ್ಷಣವೇ ಸತ್ವಶೀಲ ಯಾವ ದ್ವಾರದಿಂದ ಅವಳು ಬಂದಿದ್ಲೋ ವಾಪಸ್ ಹೋದ್ಲೋ ಅವಳನ್ನ ಹಿಂಬಾಲಿಸಿಕೊಂಡು ಹೋಗೋದಿಕ್ಕೆ ಶುರು ಮಾಡ್ತಾರೆ. ಆ ಹಿಂಬಾಲಿಸಿಕೊಂಡು ಹೋದಾಗ ಮತ್ತೊಂದು ಆಶ್ಚರ್ಯ ಸತ್ವಶೀಲನಿಗೆ ಕಾದಿರುತ್ತೆ. ಅವಳ ದ್ವಾರದ ಹೊರಗಡೆ ಹೋಗಿ ಅವಳನ್ನ ಹಿಂಬಾಲಿಸಿಕೊಂಡು ಹೋದ ತಕ್ಷಣವೇ ಅವನಿಗೊಂದು ವಿಶಾಲವಾದಂತಹ ಒಂದು ಊರೇ ಕಾಣಿಸುತ್ತೆ. ಇಡೀ ಊರು ಬಂಗಾರದಿಂದ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ಆ ಊರು ಇರುವಂತದ್ದಾಗತ್ತೆ. ಪ್ರತಿಯೊಂದು ಪದಾರ್ಥವು ಊರಿನಲ್ಲಿ ಅಷ್ಟು ಸುಂದರವಾಗಿ ಕಾಣಿಸುತ್ತೆ. ಎಲ್ಲಿ ಆ ದೇವಿಯು ದೊಡ್ಡ ಅರಮನೆಯನ್ನ ಪ್ರವೇಶ ಮಾಡ್ತಾಳೆ, ಪ್ರವೇಶವನ್ನು ಮಾಡಿ ತಕ್ಷಣವೇ ಅರಮನೆಯಲ್ಲಿ ಒಂದು ಹಂಸತೂಲಿಕಾ ಮಂಚ ಇರುತ್ತೆ. ಆ ಮಂಚದ ಮೇಲೆ ಆ ತರುಣಿಯು ಕುಳಿತುಕೊಳ್ತಾಳೆ. ಸತ್ವಶೀಲನು ಕೂಡ ದೂರದಿಂದಲೇ ಆ ಹುಡುಗಿಯನ್ನ ನೋಡ್ತಾನೆ ಇರ್ತಾನೆ. ನೋಡ್ತಾ ಇರಬೇಕಾದ್ರೆ ಆ ತರುಣಿಯ ಸಖಿಯರು ಸತ್ವಶೀಲನ ಸಮೀಪಕ್ಕೆ ಬಂದು ಹೇಳ್ತಾರೆ, ಮಹಾನುಭಾವ, ನೀನು ಈ ಊರಿಗೆ ಬಂದಂತಹ ಅತಿಥಿಯಾಗಿದೆಯಪ್ಪ, ನಿನಗೆ ಸೇವೆ ಮಾಡುವುದು ನಮ್ಮ ಧರ್ಮವಾಗಿದೆ. ಆದ್ದರಿಂದ ಅಲ್ಲಿ ಕೊಳ ಕಾಣಿಸ್ತಾ ಇದೆಯಲ್ಲಪ್ಪ, ಆ ಕೊಳದಲ್ಲಿ ಸ್ನಾನ ಮಾಡಿ ಬಾ, ನಾನು ನಿಮಗೆ ಸೇವೆಗೆ ನಿನ್ನ ಸೇವೆಗೆ ಎಲ್ಲವನ್ನು ಸಿದ್ಧ ಮಾಡ್ತೀವಿ ಅಂತ ಹೇಳ್ತಾರೆ. ಸತ್ವಶೀಲನ ಆ ಮಾತನ್ನ ಕೇಳಿದ ತಕ್ಷಣ ಕೊಳದಲ್ಲಿ ಹೋಗಿ ಮುಳುಗುತ್ತಾನೆ. ಮುಳುಗು ಬಿಟ್ಟು ಆ ಕೊಳದಿಂದ ಮೇಲಕ್ಕೆ ಎಳೆದ ತಕ್ಷಣ ಇನ್ನೊಂದು ಆಶ್ಚರ್ಯ ಸತ್ವಶೀಲನಿಗೆ ಕಾಣಿಸುತ್ತೆ. ಅವನು ಮುಳುಗಿದ್ದು ಸಮುದ್ರದ ಒಳಗಿರುವ ಊರಿನ ಕೊಳದಲ್ಲಾದರೆ ಆ ಸತ್ವಶೀಲನು ಎದ್ದಿದ್ದು ತಾಮ್ರಲಿಪ್ತಿ ನಗರದ ಉದ್ಯಾನವನದ ಕೊಳದಲ್ಲಿ. ಎದ್ದೇಳ್ತಾನೆ, ನೋಡ್ತಾನೆ ಅಕ್ಕಪಕ್ಕ ನೋಡ್ತಾನೆ, ತಾಮ್ರಲಿಪ್ತಿ ನಗರ, ಆ ಉದ್ಯಾನದ ಕೊಳದಲ್ಲಿ ಎದ್ದು ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಅವನಿಗೊಂಥರ ಹುಚ್ಚಿಡ್ದ ಹಾಗಾಗ್ಬಿಡುತ್ತೆ. ಅವನು ಮತ್ತೆ ಉದ್ಯಾನವನದ ಮೂಲೆ ಮೂಲೆಗೂ ಹೋಗಿ ನೋಡ್ತಾನೆ. ಮತ್ತೆ ಆ ಊರಿಗೆ ಹೋಗುವುದಕ್ಕೆ ಯಾವುದಾದರೂ ಜಾಗ ಇದೆಯಾ, ದ್ವಾರ ಇದೆಯಾ ಅಂತ ಮತ್ತೆ ಕೊಳದ ಆಳಕ್ಕೆ ಹೋಗಿ ನೋಡ್ತಾನೆ. ಎಲ್ಲೂ ಕೂಡ ಸಿಗೋದಿಲ್ಲ. ಇವನು ಆಡುತ್ತಿರುವ ಆಟಗಳನ್ನ ನೋಡಿ ಆ ಉದ್ಯಾನವನದ ದ್ವಾರಪಾಲಕರಿಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗದೆ ಓಡೋಡಿ ಹೋಗಿ ಮಹಾರಾಜ ಚಂಡಸಿಂಹನಿಗೆ ಹೇಳಿಬಿಡ್ತಾರೆ. ಸತ್ವಶೀಲ ಬಂದು ಉದ್ಯಾನವನದಲ್ಲಿ ಏನೋ ಒಂಥರ ಮಾಡ್ತಾ ಇದ್ದಾನೆ, ಏನೋ ಹುಡುಕ್ತಿದ್ದಾನೆ, ಏನು ಅಂತ ಗೊತ್ತಿಲ್ಲ ಅಂತ. ಆ ಮಾತನ್ನ ಕೇಳಿದ ತಕ್ಷಣವೇ ಮಹಾರಾಜ ಚಂಡಸಿಂಹನು ಕೂಡ ಉದ್ಯಾನವನಕ್ಕೆ ಬಂದು ಸತ್ವಶೀಲನಿಗೆ ಕೇಳ್ತಾನೆ, ಏನಪ್ಪ ಏನ್ ಮಾಡ್ತಾ ಇದೀಯ ಅಂದಾಗ ಸತ್ವಶೀಲನು ತನಗೆ ಆದಂತಹ ಎಲ್ಲ ಹಿಂದಿನ ಘಟನೆಗಳನ್ನು ಕೂಡ ಮಹಾರಾಜನಾದ ಚಂಡಸಿಂಹನಿಗೆ ಹೇಳ್ತಾನೆ. ಹೇಳಿದ ತಕ್ಷಣ ಆ ಹುಡುಗಿಯನ್ನ ಇಷ್ಟಪಟ್ಟಂತಹ ವಿಷಯವನ್ನು ಕೂಡ ಚಂಡಸಿಂಹನಿಗೆ ಹೇಳಿಬಿಡ್ತಾನೆ. ಮಹಾರಾಜ ಚಂಡಸಿಂಹನಿಗೆ ಆಗ ಅನ್ನಿಸುತ್ತೆ, ಇವನಿಂದ ನಾನು ತೆಗೆದುಕೊಂಡಂತಹ ಆ ನೆಲ್ಲಿಯ ಕಾಯಿಯ ಋಣವನ್ನ ತೀರಿಸುವ ಸಮಯಾವಕಾಶ ಈಗ ನನಗೆ ಬಂದಿದೆ. ನಾನೇ ಆ ನೆಲ್ಲಿಕಾಯಿ ತಿಂದಿದ್ನಲ್ಲ, ಅದನ್ನ ಆ ಋಣ ತೀರಿಸುವಂತಹ ಅವಕಾಶ ನನಗೆ ಈಗ ಬಂದಿದೆ ಅನ್ಕೊಂಡು ತಕ್ಷಣ ಚಂಡಸಿಂಹ ಹೇಳ್ತಾನೆ, ಸತ್ವಶೀಲ ನೀನೇನು ಯೋಚನೆ ಮಾಡಬೇಡಪ್ಪ, ನಾಳೆಯ ದಿನ ನಾನೇ ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಮತ್ತೆ ಅವರಿಬ್ಬರು ಪೂಜೆಯನ್ನ ಮಾಡ್ತಾರೆ. ದೇವಿಯ ಪೂಜೆಯನ್ನ ಮಾಡಿ ಮತ್ತೊಂದು ಹಡಗನ್ನ ಹತ್ತುಕೊಂಡು ಸಮುದ್ರದ ಮಧ್ಯಕ್ಕೆ ಹೋಗ್ತಾರೆ. ಆ ಧ್ವಜಸ್ತಂಭವನ್ನ ನೋಡ್ತಾರೆ. ಸತ್ವಶೀಲ ಹೇಳ್ತಾನೆ, ಮಹಾರಾಜ ಇದೇ ಆ ಧ್ವಜಸ್ತಂಭ, ನಾವು ಈ ಧ್ವಜಸ್ತಂಭವನ್ನೇ ಆಧಾರವಾಗಿಟ್ಟುಕೊಂಡು ಕೆಳಗಿರುವ ಊರಿಗೆ ಹೋಗ್ಬೋದು ಅನ್ಕೊಂಡು ಸತ್ವಶೀಲ ಮೊದಲು ಸಮುದ್ರಕ್ಕೆ ಬೀಳ್ತಾನೆ. ಬಿದ್ದು ಆಳಕ್ಕೆ ಹೋಗ್ತಾನೆ. ಆ ಸತ್ವಶೀಲನನ್ನೇ ಚಂಡಸಿಂಹನು ಕೂಡ ಅನುಸರಿಸಿ ಬರ್ತಾನೆ. ಇಬ್ಬರು ಬಂದು ಕಾತ್ಯಾಯಿನಿಯ ದೇವಸ್ಥಾನಕ್ಕೆ ಬರ್ತಾರೆ. ದೇವಿಯ ದರ್ಶನ ಮಾಡ್ತಾರೆ, ಆ ದೇವಿಯನ್ನ ಸ್ತೋತ್ರ ಮಾಡ್ತಾರೆ, ಸ್ತುತಿಸ್ತಾರೆ. ಮತ್ತೆ ಬಂದು ಆ ದೇವಿಯ ರೂಪವನ್ನು ನೋಡಿ ಅತ್ಯಂತ ಸಂತೋಷಗೊಂಡು ಮತ್ತೆ ಬಂದು ಆ ದೇವಸ್ಥಾನದ ಮೆಟ್ಟಲಿನ ಮೇಲೆ ಕುಳಿತುಕೊಳ್ತಾರೆ. ಕುಳಿತುಕೊಂಡ ತಕ್ಷಣವೇ ಮತ್ತೆ ಆ ಇನ್ನೊಂದು ದ್ವಾರದಿಂದ ಆ ತರುಣಿಯು ಒಳಗಡೆಗೆ ಪ್ರವೇಶ ಮಾಡ್ತಾಳೆ. ಗರ್ಭಗುಡಿಗೆ ಹೋಗಿ ಪೂಜೆಯನ್ನು ಮಾಡ್ತಾಳೆ. ಪೂಜೆ ಮಾಡಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಭಗವತಿ ನನಗೆ ಅನುರೂಪಳಾದಂತಹ ಒಬ್ಬ ಗಂಡನನ್ನ ಕೊಡುವಂತ ಪ್ರಾರ್ಥನೆಯನ್ನ ಮಾಡ್ತಾಳೆ. ಪ್ರಾರ್ಥನೆಯನ್ನು ಮಾಡಿ ಹೊರಗಡೆ ಬಂದ ತಕ್ಷಣವೇ ದೂರದಲ್ಲಿ ಚಂಡಸಿಂಹನನ್ನ ಮಹಾರಾಜನನ್ನ ಆ ತರುಣಿಯು ನೋಡ್ತಾಳೆ. ನೋಡಿ ಚಂಡಸಿಂಹನ ಮೇಲೆ ಅವಳಿಗೆ ಗೌರವ ಬೆಳೆಯುತ್ತೆ, ಒಂದು ಪೂಜ್ಯ ಭಾವನೆ ಗೌರವ ಬೆಳೆಯುತ್ತೆ. ಅವನ ಚಂಡಸಿಂಹನನ್ನ ನೋಡಿದ ತಕ್ಷಣವೇ
ತನ್ನ ಸಖಿಯರಿಗೆ ಹೇಳ್ತಾಳೆ, ಆ ಮಹಾನುಭಾವವನ್ನು ನಮ್ಮ ಊರಿಗೆ ಕರೆದುಕೊಂಡು ಬಂದು ಅತಿಥಿ ಸತ್ಕಾರವನ್ನು ಚೆನ್ನಾಗಿ ಮಾಡಿ ಅಂತ ಹೇಳ್ತಾಳೆ. ಆ ಮಹಾನುಭಾವ ಆ ಚಂಡಸಿಂಹ ಹಾಗೂ ಸತ್ವಶೀಲರಿಬ್ಬರನ್ನು ಕೂಡ ಆ ತರುಣಿಯು ತನ್ನ ಊರಿಗೆ ಕರೆದುಕೊಂಡು ಹೋಗ್ತಾಳೆ. ಕರೆದುಕೊಂಡು ಹೋದ ತಕ್ಷಣವೇ ಅವಳು ಆ ಚಂಡಸಿಂಹನನ್ನು ನೋಡಿ ಅತ್ಯಂತ ಗೌರವಯುತವಾಗಿ ಅವಳು ಮಾತಾಡ್ತಾಳೆ. ಮಾತಾಡಿ ತನ್ನ ಪೂರ್ವ ವೃತ್ತಾಂತವನ್ನು ಅವಳು ಹೇಳ್ತಾಳೆ. ಏನಂತ ಅಂದರೆ, ಕಾಲನೇಮಿ ಅನ್ನುವಂತಹ ಒಬ್ಬ ರಾಕ್ಷಸನ ಮಗಳು ನಾನು. ನನ್ನ ಅಪ್ಪನು ಈ ಒಂದು ಇಡೀ ಊರನ್ನು ಅವನು ವಿಶ್ವಕರ್ಮನನ್ನು ಕರೆದು, ದೇವತೆಗಳ ಶಿಲ್ಪಿ ವಿಶ್ವಕರ್ಮನನ್ನು ಕರೆದು ಅವನಿಗೆ ತಕ್ಕ ಹಾಗೆ ಈ ಊರನ್ನು ಕಟ್ಟಿಸಿಕೊಂಡಿದ್ದ. ಆದ್ದರಿಂದಲೇ ಇಡೀ ಈ ಊರು ಸ್ವರ್ಣಮಯವಾಗಿದೆ, ಬಂಗಾರಮಯವಾಗಿದೆ. ನಿಮ್ಮನ್ನು ನೋಡಿದ್ರೆ ನನಗೆ ಅತ್ಯಂತ ಪೂಜ್ಯ ಭಾವನೆ ನನಗೆ ಬರ್ತಾ ಇದೆ. ಆದ್ದರಿಂದ ನಾನು ನಿಮಗೆ ಈ ಊರನ್ನು ನಿಮಗೆ ನಾನು ಪರಿಪೂರ್ಣವಾಗಿ ಕೊಡ್ತಾ ಇದ್ದೇನೆ, ನಿಮಗೆ ಧಾರೆ ಎರೆದಿದ್ದೇನೆ. ಈ ಊರನ್ನು ನೀವು ಇಟ್ಕೋಬೇಕು, ನನ್ನ ತಂದೆಯ ಸ್ಥಾನದಲ್ಲಿ ನಿಂತು ನೀವು ಈ ಊರನ್ನು ನನ್ನನ್ನು ಎಲ್ಲರನ್ನು ಕೂಡ ಕಾಪಾಡಬೇಕು ಅಂತ ಚಂಡಸಿಂಹನಿಗೆ ಆ ತರುಣಿಯು, ಕಾಲನೇಮಿಯ ಮಗಳು, ಪ್ರಾರ್ಥನೆಯನ್ನು ಮಾಡ್ತಾಳೆ. ಆ ಒಂದು ಪ್ರಾರ್ಥನೆಯನ್ನು ಮಾಡಿದ ತಕ್ಷಣವೇ ಇನ್ನೊಂದು ಮಾತನ್ನು ಹೇಳ್ತಾಳೆ, ಈ ಊರು ಸಾಮಾನ್ಯವಾದ ಊರಲ್ಲ, ಈ ಊರಿನಲ್ಲಿ ಇರುವವರು ಯಾರಿಗೂ ಕೂಡ ಏನಾಗೋದಿಲ್ಲ, ಮುಪ್ಪೆ ಬರೋದಿಲ್ಲ, ಯಾವ ರೋಗ ರುಜಿನಗಳು ಬರೋದಿಲ್ಲ, ಮುಪ್ಪು ಬರೋದಿಲ್ಲ, ನೀವು ಆನಂದವಾಗಿ ಊರಿನಲ್ಲಿ ಕಾಲ ಕಳಿಬಹುದು ಅಂತ ಹೇಳಿಬಿಡ್ತಾಳೆ. ಆ ಮಾತನ್ನು ಹೇಳಿದ ತಕ್ಷಣ, ನಿನ್ನ ಮಾತಿನಿಂದಲೇ ನನಗೆ ಅತಿಥಿ ಸತ್ಕಾರವನ್ನು ಸ್ವೀಕರಿಸಿದಷ್ಟು ಸಂತೋಷ ಆಯ್ತಮ್ಮ, ಅದರಲ್ಲೂ ಕೂಡ ನೀನು ನನಗೆ ತಂದೆಯ ಸ್ಥಾನವನ್ನು ನೀನು ನನಗೆ ಕೊಟ್ಟಂಥದ್ದು ಇನ್ನೂ ಕೂಡ ತೃಪ್ತಿ ಆಯಿತು. ನಿನಗೆ ಯೋಗ್ಯನಾದಂತಹ ವರನನ್ನು ಹುಡುಕಿ ಮದುವೆ ಮಾಡುವುದು ನನ್ನ ಧರ್ಮವಾಗಿದೆ. ಆದ್ದರಿಂದ ಇವನು ನನ್ನ ಪರಮ ಮಿತ್ರ ಸತ್ವಶೀಲ, ಇವನನ್ನು ನೀನು ವಿವಾಹವಾಗಿ ಆನಂದದಿಂದ ಇರು ಅಂತ ಹೇಳ್ತಾನೆ. ಆ ಮಹಾರಾಜನು ಹೇಳಿದಾಗ ತಕ್ಷಣವೇ ಆ ತರುಣಿಯು, ಕಾಲನೇಮಿಯ ಮಗಳು, ಸತ್ವಶೀಲನ ಜೊತೆಗೆ ವಿವಾಹ ಆಗೋದಕ್ಕೆ ಒಪ್ಪಿಕೊಳ್ತಾಳೆ. ಒಪ್ಪಿಕೊಂಡು ಒಳ್ಳೆಯ ಮುಹೂರ್ತದಲ್ಲಿ ಇಬ್ಬರಿಗೂ ಕೂಡ ವಿವಾಹವಾಗುತ್ತೆ. ಅಕ್ಕಿ ಅಂದ್ಕೊಂಡ್ಬಿಡ್ತಾಳೆ, ಈ ರಾಜ್ಯ ವೈಭೋಗವನ್ನೆಲ್ಲ ನೋಡಿದಾನೆ ಚಂಡಸೇನ ಮಹಾರಾಜ, ಅವನೂ ಕೂಡ ಇಲ್ಲೇ ಇದ್ದು ಬಿಡ್ತಾನೆ ಅಂತ. ಒಂದು ದಿನ ಚಂಡಸೇನ ಮದುವೆ ಎಲ್ಲ ಮುಗಿದ ಮೇಲೆ ಬರ್ತಾನೆ, ಅಮ್ಮ ನಾನು ಮತ್ತೆ ನನ್ನ ಊರಿಗೆ ನಾನು ಹೋಗಬೇಕು, ಯಾಕೆ ಅಂದರೆ ಎಷ್ಟೇ ಸುಖ ಸಂಪತ್ತು ಇಲ್ಲಿದ್ದರೂ ಕೂಡ ನನಗೆ ನನ್ನ ಊರೇ ಶ್ರೇಷ್ಠವಾಗಿದೆ, ಅಲ್ಲಿಯ ಜನರ ಸೇವೆ ಮಾಡುವುದು ನನ್ನ ಧರ್ಮವಾಗಿದೆ. ಆದ್ದರಿಂದ ನಾನು ನನ್ನ ಊರಿಗೆ ನಾನು ಹೋಗಬೇಕು, ನನ್ನನ್ನು ಕಳುಹಿಸಿಕೊಡು ಅಂತ ಹೇಳಿದ ತಕ್ಷಣವೇ ಆ ಮಹಾರಾಜನಿಗೆ ಅವಳು ಎರಡು, ಒಂದು ಖಡ್ಗ ಒಂದು ಹಣ್ಣನ್ನು ಕೊಡ್ತಾಳೆ. ನೋಡಿ, ಆ ಖಡ್ಗದ ಹೆಸರು ಅಪರಾಜಿತ ಅಂತ, ಒಂದು ಖಡ್ಗ ಮತ್ತೊಂದು ಹಣ್ಣು, ಯಾವಾಗಲೂ ಕೂಡ ಆರೋಗ್ಯದಿಂದ ಇರುವಂತಹ ಒಂದು ಹಣ್ಣನ್ನು, ಅದನ್ನು ತಿಂದರೆ ಯಾವಾಗಲೂ ಆರೋಗ್ಯವಾಗಿರಬಹುದು ಅಂತ ಹಣ್ಣನ್ನು ಆ ಚಂಡಸಿಂಹ ಮಹಾರಾಜನಿಗೆ ಕೊಡ್ತಾಳೆ. ಆ ಕೊಟ್ಟ ತಕ್ಷಣವೇ ಮಹಾರಾಜನು, ಚಂಡಸಿಂಹನು ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಮತ್ತೆ ಹೋಗಿ ಅವನು ಕೊಳದಲ್ಲಿ ಮುಳುಗುತ್ತಾನೆ. ಕಣ್ಣು ಬಿಟ್ಟು ನೋಡಿದಾಗ ಆ ತಾಮ್ರಲಿಪ್ತಿಯ ಉದ್ಯಾನವನದಲ್ಲಿ ಚಂಡಸಿಂಹನು ಆ ಅಪರಾಜಿತ ಖಡ್ಗದ ಜೊತೆಗೆ ಮೇಲಕ್ಕೆ ಎದ್ದು ಬರ್ತಾನೆ. ಇತ್ತ ಇವರು ಕೂಡ ಇಡೀ ಊರನ್ನು ಆ ಚಂಡಸಿಂಹನು ತನ್ನ ಸತ್ವಶೀಲನಿಗೆ, ಆ ಕಾತ್ಯಾಯಿನಿ ದೇವಸ್ಥಾನವನ್ನು, ಆ ಬಂಗಾರಮಯವಾದ ಊರನ್ನು ಸತ್ವಶೀಲನಿಗೆ ಕೊಡ್ತಾನೆ. ಕೊಟ್ಟು ಈ ಊರನ್ನು ಧರ್ಮದಿಂದ ಪಾಲನೆ ಮಾಡಿ ನೀನು ಆನಂದದಿಂದಿರಪ್ಪ ಅಂತ ಚಂಡಸಿಂಹನು ಇಬ್ಬರಿಗೂ ಕೂಡ ಆಶೀರ್ವಾದ ಮಾಡ್ತಾನೆ. ಆಶೀರ್ವಾದ ಮಾಡಿ ಅವನು ತಾಮ್ರಲಿಪ್ತಿಯ ಕಡೆಗೆ ಹೊರಟು ಹೋಗಿರ್ತಾನೆ. ಈ ಒಂದು ಕಥೆಯನ್ನು ಹೇಳಿದ ನಂತರ ಬೇತಾಳವು ಸುಮ್ಮನಾಗ್ಬಿಡುತ್ತೆ. ಸುಮ್ಮನಾಗಿ ಆ ತ್ರಿವಿಕ್ರಮಸೇನ, ಆ ವಿಕ್ರಮಾದಿತ್ಯ ಮಹಾರಾಜನಿಗೆ ಬೇತಾಳ ಕೇಳುತ್ತೆ, ಮಹಾರಾಜ ಈ ಚಂಡಸಿಂಹ ಹಾಗೂ ಸತ್ವಶೀಲ
ಇವರಿಬ್ಬರಲ್ಲಿ ಸಾಹಸವಂತರು ಯಾರು ಅಂತ ಪ್ರಶ್ನೆಯನ್ನು ಮಾಡುತ್ತೆ. ಯಾರು ಸಾಹಸವಂತರು ನೀನು ಹೇಳಪ್ಪ ಅಂತ ಆ ಪ್ರಶ್ನೆಯನ್ನು ಮಾಡಿದಾಗ ಸರ 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 ಈ ತ್ರಿವಿಕ್ರಮಸೇನ ನಡೀತಾನೆ ಇರ್ತಾನೆ. ನಡೆದಾಗ ಮತ್ತೆ ಬೇತಾಳ ಹೇಳುತ್ತೆ, ನೋಡು ನಿನಗೆ ಉತ್ತರ ಗೊತ್ತಿದ್ದೂ ಕೂಡ ನೀನು ಉತ್ತರ ಕೊಟ್ಟಿಲ್ಲ ಅಂದ್ರೆ ನಿನ್ನ ತಲೆ 100 ಹೋಳಾಗತ್ತಪ್ಪ ಅಂತ ಹೇಳುತ್ತೆ. ಆ ಮಾತನ್ನ ಹೇಳಿದ ತಕ್ಷಣವೇ ತ್ರಿವಿಕ್ರಮಸೇನನು ಉತ್ತರವನ್ನು ಕೊಡ್ತಾನೆ. ಇದರಲ್ಲಿ ಸತ್ವಶೀಲನೇ ಅತ್ಯಂತ ಸಾಹಸವಂತನು ಅಂತ ಉತ್ತರವನ್ನು ಕೊಡುತ್ತೆ. ಆಗ ತಕ್ಷಣ ಬೇತಾಳ ಕೇಳುತ್ತೆ, ಹೆಂಗಪ್ಪ ಹೇಳಿದೆ ನೀನು ಸತ್ವಶೀಲ ಸಾಹಸವಂತ ಅಂತ ನೀ ಹೇಗೆ ಹೇಳಿದೆ ಅಂದಾಗ, ಯಾವಾಗ ಮೊದಲಿಗೆ ಧ್ವಜಸ್ತಂಭ ಕಾಣಿಸ್ತು ಸಮುದ್ರದ ಮಧ್ಯದಲ್ಲಿ, ಕೆಳಗಡೆ ಏನಿದೆ ಅಂತ ತಿಳಿಯದೆ ಸತ್ವಶೀಲನು ಮೊದಲು ಸಮುದ್ರದ ಆಳಕ್ಕೆ ಹೋಗ್ತಾನೆ. ಚಂಡಸಿಂಹನು ಹಾರಬೇಕಾದಾಗ ಸತ್ವಶೀಲನು ಚಂಡಸಿಂಹನಿಗೆ ಹೇಳಿರ್ತಾನೆ, ಕೆಳಗಡೆ ಒಂದು ದೇವಸ್ಥಾನ ಇದೆ ನೀನು ಹಾರು ಅಂತ. ಏನೂ ತಿಳಿಯದೆ ಸಮುದ್ರದ ಆಳಕ್ಕೆ ಹೋಗಿ ನೋಡುವುದಕ್ಕೂ ತಿಳಿದು ಸಮುದ್ರದ ಆಳಕ್ಕೆ ಹೋಗೋದಕ್ಕೂ ವ್ಯತ್ಯಾಸ ಇದೆಯಪ್ಪ. ಮೊಟ್ಟ ಮೊದಲಿಗನಾಗಿ ಸತ್ವಶೀಲನು ಸಮುದ್ರದ ಆಳಕ್ಕೆ ಹೋದಂಥದ್ದಾಗಿದ್ದರಿಂದ ಸತ್ವಶೀಲನೇ ಸಾಹಸವಂತನು ಅಂತ ಉತ್ತರವನ್ನು ಕೊಡ್ತ. ಈ ಉತ್ತರವನ್ನು ಕೇಳಿದ ತಕ್ಷಣ ಬೇತಾಳ ಮತ್ತೆ ಅವನ ಬೆನ್ನಿನಿಂದ ಹೇಳುತ್ತೆ, ಮಹಾರಾಜ ನೀನು ಮಾತಾಡದೆ ನೀನು ಮಾತಾಡಿದ್ರಿಂದ ಮತ್ತೆ ನಾನು ಹೊರಟೆ ಅಂತ ಆ ಶಿಂಶಪ ವೃಕ್ಷದ ಕಡೆಗೆ ಅದು ಹೋಗುತ್ತೆ. ಮತ್ತೆ ಇತ್ತ ತ್ರಿವಿಕ್ರಮಸೇನನು ಮತ್ತೆ ಬೇತಾಳವನ್ನು ಕರೆದುಕೊಂಡು ಬರೋದಕ್ಕೆ ಆ ಶಿಂಶಪ ವೃಕ್ಷದ ಕಡೆಗೆ ಹೋಗ್ತಾನೆ. ಇಲ್ಲಿಗೆ ಈ ಒಂದು ಮಹಾರಾಜ ಚಂಡಸಿಂಹ ಹಾಗೂ ಅವನ ಸೇವಕನ ಕಥೆ ಅಂದರೆ ಸತ್ವಶೀಲನ ಕಥೆ ಮುಕ್ತಾಯ ಆಗುತ್ತೆ. ಮುಂದಿನ ಕಥೆಯ ಜೊತೆಗೆ ನಾವು ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ಕಥೆಯನ್ನು ಮುಕ್ತಾಯ ಮಾಡ್ತೇನೆ. ಕೃಷ್ಣಾರ್ಪಣೆ.